ಒಂದು ಊರಿನಲ್ಲಿ ಒಂದು ಸಂಸಾರ ವಾಸವಾಗಿತ್ತು. ಗಂಡನ ಹೆಸರು ಲಕ್ಷ್ಮೀಪತಿ, ಹೆಂಡತಿಯ ಹೆಸರು ಜಯಲಕ್ಷ್ಮಿ. ಹೆಸರುಗಳು ಹೀಗಿದ್ದರೂ ಇವರಿಗೆ ಬಡತನವಿತ್ತು. ಲಕ್ಷ್ಮೀಪತಿಗೆ ಒಂದು ಅಭ್ಯಾಸವಿತ್ತು. ಅದೇನೆಂದರೆ, ಅವನು ಎಲ್ಲಿಗೇ ಹೋಗಲಿ, ಯಾರ ಮನೆಗಾದರೂ ಹೋಗಲಿ, ಮದುವೆ ಮನೆಗೆ ಹೋಗಲಿ, ಅಲ್ಲಿ ಎಲ್ಲರ ಹೆಸರುಗಳು ಮತ್ತು ವಿಳಾಸವನ್ನು ಬರೆದುಕೊಂಡು ಬಿಡುತ್ತಿದ್ದ. ಯಾರಿಗಾದರೂ ಅವರ ನೆಂಟರ ವಿಳಾಸ ಮರೆತು ಹೋಗಿದ್ದರೆ ಲಕ್ಷ್ಮೀಪತಿಯ ಬಳಿಗೆ ಬಂದು ಲಕ್ಷ್ಮೀಪತಿಯ ಪುಸ್ತಕದಲ್ಲಿ ಹುಡುಕಿ ಅದರಲ್ಲಿನ ವಿಳಾಸ ಬರೆದುಕೊಳ್ಳುತ್ತಿದ್ದರು. ಒಂದು ಸಾರಿ ಲಕ್ಷ್ಮೀಪತಿ ರಾತ್ರಿ ಒಂದು ಬಾವಿಯ ಹತ್ತಿರ ಮಲಗಿಕೊಂಡಿದ್ದ. ಅವನಿಗೆ ಇನ್ನೇನು ನಿದ್ದೆ ಹತ್ತಬೇಕು. ಆಗ ಬಾವಿಯಲ್ಲಿ ಏನೋ ಬಿದ್ದ ಸದ್ದಾಯಿತು. ಇವನು ಎಣಿಸತೊಡಗಿದ್ದ. 1, 2 ಎಂದು 8 ಬಾರಿ ಶಬ್ದ ಬಂತು. ಇವನು ತನ್ನ ಪುಸ್ತಕದಲ್ಲಿ 8 ಗುಳುಂ ಎಂದು ಬರೆದುಕೊಂಡ. ನಂತರ ಮಲಗಿಕೊಂಡು ನಿದ್ದೆ ಮಾಡಿದ. ಬೆಳಗ್ಗೆ ಆಯಿತು. ಆ ಊರಿನ ರಾಜನ ಮನೆಗೆ ಯಾರೋ ಕನ್ನ ಹಾಕಿದರು. ಊರಲ್ಲೆಲ್ಲ ಗುಲ್ಲೋ ಗುಲ್ಲು. ರಾಜನ ಮನೆಯಲ್ಲಿ ಕಳ್ಳತನವಾಯಿತೆಂದು ಎಲ್ಲರನ್ನು ಕರೆಸಿ ವಿಚಾರಿಸಿದರು. ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಯಾರೋ ಒಬ್ಬರು ಲಕ್ಷ್ಮೀಪತಿಯನ್ನು ಕರೆಸಿ ಅವನ ಪುಸ್ತಕವನ್ನು ತೆಗೆದು ನೋಡಿ, ಅಲ್ಲಿ ಎಲ್ಲ ವಿಚಾರಗಳನ್ನು ಬರೆದಿರುತ್ತಾನೆ ಎಂದು ಹೇಳಿದ. ರಾಜನ ಸೇವಕರು ಲಕ್ಷ್ಮೀಪತಿಯನ್ನು ಕರೆದುಕೊಂಡು ಬಂದರು. ಅವನ ಪುಸ್ತಕವನ್ನು ತೆಗೆದು ನೋಡಿದರು. ಅದರಲ್ಲಿ 8 ಗುಳುಂ ಎಂದು ಬರೆದಿತ್ತು. ನೀನು ರಾತ್ರಿ ಎಲ್ಲಿ ಮಲಗಿದ್ದೆ ಎಂದು ಸೇವಕರು ಕೇಳಿದರು. ನಾನು ಬಾವಿಕಟ್ಟೆ ಹತ್ತಿರ ಮಲಗಿದ್ದೆ ಎಂದು ಲಕ್ಷ್ಮೀಪತಿ ಹೇಳಿದ. 8 ಗುಳುಂ ಎಂದು ಬರೆದಿರುವೆಯಲ್ಲ, ಇದರ ಅರ್ಥ ಏನು ಎಂದು ಸೇವಕರು ಕೇಳಿದರು. ನನಗೆ ಗೊತ್ತಿಲ್ಲ, ನಾನು ಮಲಗಲು ಸಿದ್ಧವಾಗಿದ್ದೆ. ಆಗ ಒಂದೊಂದಾಗಿ 8 ಬಾರಿ ಗುಳುಂ ಎನ್ನುವ ಶಬ್ದ ಕೇಳಿಸಿತು. ಅದನ್ನೇ ಬರೆದಿಟ್ಟೆ ಎಂದು ಲಕ್ಷ್ಮೀಪತಿ ಹೇಳಿದ. ಸೇವಕರು ಬಾವಿ ತೋರಿಸಲು ಹೇಳಿದರು. ಲಕ್ಷ್ಮೀಪತಿ ಬಾವಿ ತೋರಿಸಿದ. ಅದರಲ್ಲಿ ಕಳ್ಳರು ಕದ್ದ 8 ಮೂಟೆ ಚಿನ್ನ ಬೆಳ್ಳಿ ಎಲ್ಲ ಇದ್ದವು. ರಾಜನಿಗೆ ತುಂಬ ಸಂತೋಷವಾಯಿತು. ಲಕ್ಷ್ಮೀಪತಿಗೆ ಬೇಕಾದ ಬಹುಮಾನಗಳನ್ನು ಕೊಟ್ಟು ಅರಮನೆಯಲ್ಲಿ ಕಾರಕೂನನ ಕೆಲಸವನ್ನು ಕೊಡಲಾಯಿತು. ಹೀಗೆ ಲಕ್ಷ್ಮೀಪತಿಗೆ ಒಳ್ಳೆಯ ದೆಸೆ ಬಂದು ತುಂಬ ಚೆನ್ನಾಗಿ ಬದುಕತೊಡಗಿದ. ಪ್ರೀತಿಯ ಬಂಧುಗಳೇ, ಈ ಚಿಕ್ಕ ಕತೆ ತುಂಬ ಸುಂದರ ಅನಿಸಿತು. ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಎನಿಸಿತು. ಇಷ್ಟ ಆದರೆ ಲೈಕ್ ಮಾಡಿ, ಅಭಿಪ್ರಾಯನ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಮಾತು ಮಾತೃಭಾಷೆ ಶಿಕ್ಷಣ ಸರ್ವಶ್ರೇಷ್ಠ ಶಿಕ್ಷಣ. ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡೆಯುವ ಸ್ವತಂತ್ರ ಕೊಡಿ. ಎಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ, ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಎಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.